ಸಿದ್ದರಾಮಯ್ಯಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಆಗುವುದನ್ನ ತಡೆಯಲಿ. ಹಿಜಾಬಿನ ಹಿಂದೆ ತಿರುಗುವಂತಹ ಸರ್ಕಾರಕ್ಕೆ ಹೆಚ್ಚು ದಿನ ಉಳಿಗಾಲ ಇಲ್ಲ. ಸಿದ್ದರಾಮಯ್ಯ ಹಿಜಾಬ್ ಹೇಳಿಕೆಗೆ ಸಂಸದ ಅನಂತ್ ಕುಮಾರ್ ಹೆಗಡೆ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರ ಈ ಸರ್ಕಾರ ಹುಚ್ಚು ಮೊಹಮ್ಮದನ ಸರ್ಕಾರ. ಅಲ್ಪಸಂಖ್ಯಾತರ ಓಟುಗಳಿಲ್ಲದೆ ಕಾಂಗ್ರೆಸ್ ಬದುಕೋಕ್ ಸಾಧ್ಯ ಇಲ್ಲ. 3 ವರ್ಷದ ಬಳಿಕ ಮತ್ತೆ ಮಾಧ್ಯಮದ ಮುಂದೆ ಪ್ರತ್ಯಕ್ಷರಾಗಿರುವಂತಹ ಅನಂತ್ ಕುಮಾರ್ ಹೆಗಡೆ ಕೊಟ್ಟಿರುವಂತಹ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಅನಂತ್ ಕುಮಾರ್ ಹೆಗಡೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. 3 ವರ್ಷಗಳ ಕಾಲ ಮಾಧ್ಯಮಗಳಿಂದ ದೂರ ಉಳಿದಿದ್ದು ಸಂಸದ ಅನಂತ್ ಕುಮಾರ್ ಹೆಗಡೆ. ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತಹ ಅನಂತ್ ಕುಮಾರ್ ಹೆಗಡೆ ಹಿಜಾಬ್ ವಿಚಾರವಾಗಿ ಕಾಂಗ್ರೆಸ್ಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಮೊದಲಿಂದನೂ ಕೂಡ ಬಹುಸಂಖ್ಯಾತ ರಾಜಕಾರಣವನ್ನು ಮಾಡೇ ಇಲ್ಲ. ಅವರು ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಟಿಪ್ಪು ಈ ರಾಜ್ಯದ ಜನತೆ ತೆಗೆದಿಟ್ಟಿರ್ತಕ್ಕಂಥ ವ್ಯಕ್ತಿ. ಟಿಪ್ಪು ಈ ರಾಜ್ಯವನ್ನು ಸಂಪೂರ್ಣವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತೊಂದರೆಗೀಡು ಮಾಡಿರ್ತಕ್ಕಂಥ ವ್ಯಕ್ತಿ. ಅವಂದೇ ಹೆಸರು ತಗೊಂಡು ಮತ್ತೆ ಕಾಂಗ್ರೆಸ್ ಇನ್ನೂ ರಾಜಕಾರಣ ಮಾಡುತ್ತೆ ಅಂತಂದರೆ ಬಹುತೇಕ ಕಾಂಗ್ರೆಸ್ಸಿಗೆ ಹೇಗೆ ಮುಂದಿನ ದಿವಸದಲ್ಲಿ ಜನ ಉತ್ತರ ಕೊಡ್ತಾರೆ ಅದನ್ನು ಯೋಚನೆ ಮಾಡಬೇಕು. ಆದರೆ ಕಾಂಗ್ರೆಸ್ನವ್ರು ಹೇಳಿಕೆ ಕೊಟ್ಟಿರೋ ರೀತಿ ಇದೆಯಲ್ಲ, ಯಾರು ಯಾವುದೇ ಡ್ರೆಸ್ಸನ್ನು ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ಅಂತ, ಮುಂದಿನ ದಿವಸದಲ್ಲಿ ತುಂಬ ಆತಂಕಕಾರಿ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ. ಅವ್ರು ಹಿಜಾಬ್ ಹಾಕ್ಕೊಂಡ್ಬರ್ತಾರೆ, ನಮ್ಮವ್ರು ಕೇಸರಿ ಶಾಲ ಹಾಕ್ಕೊಂಡು ಹೋಗ್ತಾರೆ. ಸರ್ಕಾರ ಇರುವುದಂತಕ್ಕೆ ಒಂದು ಚೌಕಟ್ಟಿನಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ, ಆ ಚೌಕಟ್ಟಿನ ಕಲ್ಪನೆಯೇ ಸರ್ಕಾರಕ್ಕೆ ಇಲ್ಲ ಅಂತಾದರೆ ಆ ಚೌಕಟ್ಟಿನ ಒಳಗಡೆ ಇರಬೇಕು, ಒಂದು ವ್ಯವಸ್ಥೆಯನ್ನು ತೊಗೊಂಡು ಹೋಗಬೇಕು ಅಂತಕ್ಕಂಥ ನಂಬಿಕೆನೇ ಸರ್ಕಾರಕ್ಕೆ ಇಲ್ಲ ಅಂತಾದರೆ ಸರ್ಕಾರ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಶಾಲಾ ಕಾಲೇಜುಗಳಿಗೆ ಸರ್ಕಾರ ಇಷ್ಟು ದಿವಸಗಳ ಕಾಲ ಒಂದು ಯೂನಿಫಾರ್ಮನ್ನು ತೀರ್ಮಾನ ಮಾಡಿದೆ. ಅದು ಎಲ್ಲ ಕಾಲೇಜುಗಳಲ್ಲಿಯೂ ಎಲ್ಲ ಶಾಲೆಗಳು ಎಲ್ಲೆಲ್ಲಿದೆ ಅದು ಆ ಯೂನಿಫಾರ್ಮ್ ಅದು ಅಲ್ಲಿರಬೇಕು. ಅದರ ಬದಲು ಯಾರು ಯಾವ ಡ್ರೆಸ್ ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ರೀತಿ ಇದೆಯಲ್ಲ, ಇದು ತುಂಬ ಆಘಾತಕ್ಕೆ ಈಡು ಮಾಡುತ್ತೆ. ಇದು ಸರಿಯಲ್ಲ, ಕಾಂಗ್ರೆಸ್ನ ಈ ಧೋರಣೆ ಸರಿಯಲ್ಲ. ಇಲ್ಲಿ ಸಿದ್ದರಾಮಯ್ಯ ಹಿಂದೂ ರಾಷ್ಟ್ರ ಆಗೋದನ್ನು ನಾನು ಹೇಳಿದ್ದನ್ನು ಬರ್ಕೊಳ್ಳಿ. ಸಿದ್ದರಾಮಯ್ಯನಿಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನು ತಡೀಲಿ. ಮುಂದಿನ ದಿವಸದಲ್ಲಿ BJPಗೆ ಖಂಡಿತವಾಗಿ ಒಳ್ಳೆಯ ಭವಿಷ್ಯ ಇದೆ. ಈ ಸಿದ್ದರಾಮಯ್ಯನ ದುರಹಂಕಾರಿ ಸರ್ಕಾರ ಹೆಚ್ಚು ದಿವಸ ಉಳಿಯುವುದಿಲ್ಲ ಮತ್ತು ಹಿಂದೂ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಅದನ್ನು ಬಿಟ್ಟು ಬೇರೆ ದಾರಿನೂ ಇಲ್ಲ. ಅವ್ರು ಬದುಕಬೇಕು ಅಂತಂದ್ರೆ ಮುಸಲ್ಮಾನರ ಹಿಜಾಬನ್ನು ಹಿಡ್ಕೊಂಡೇ ಓಡ್ ತಗೋಬೇಕು. ಹಿಜಾಬನ ಹಿಂದ್ಗಡೆ ತಿರುಗ್ತಕ್ಕಂಥ ಈ ಸರ್ಕಾರಕ್ಕೆ ಹೆಚ್ಚು ದಿವಸ ಉಳಿಗಾಲ ಇಲ್ಲ. ಅದಕ್ಕೋಸ್ಕರ ಖಂಡಿತವಾಗಿ BJPಗೆ ಭವಿಷ್ಯ ಇದೆ. ಕರ್ನಾಟಕದಲ್ಲಿ ಮುಂದಿನ ದಿವಸ ಸರ್ಕಾರ BJPದು ಕೂಡ ಬರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.